नली नली दौड़े, नली नली दौड़े, नली नली दौड़े, नली नली दौड़े। ಕಲಾ ಮಾಧ್ಯಮದ ವ್ಯಕ್ತಿ ಚಿತ್ರ ಸರಣಿಗೆ ಸ್ವಾಗತ. ನಲಿ ನಲಿ ದಾಡಿ. ಬಳ್ಳಾರಿ ಜಿಲ್ಲೆಯಲ್ಲಿ ಮರೇಮನಳ್ಳಿ ಅಂತ ಒಂದು ಊರಿದೆ. ಈ ಊರು ತುಂಗಭದ್ರಾ ಅಣೆಕಟ್ಟಿನ ಹತ್ರನೇ ಬರುತ್ತೆ. ಈ ಊರಿನ ವಿಶೇಷತೆ ಏನು ಅಂದ್ರೆ, ಈ ಊರಲ್ಲಿ ಸುಮಾರು ಜನ ಕಲಾವಿದರು ಸಿಗ್ತಾರೆ. ಸುಳ್ಳಲ್ಲ, ಮನೆಗೊಬ್ರು ಕಲಾವಿದರು ಈ ಊರಲ್ಲಿದ್ದಾರೆ. ಅಂತ ಊರಲ್ಲಿರೋ ಒಬ್ಬ ಮಹಾನ್ ಕಲಾವಿದೆಯ ಬಗ್ಗೆ ನಮಗೆ ಡಾಕ್ಯುಮೆಂಟ್ರಿ ಮಾಡುವಂತ ಅವಕಾಶ ಬಂದಿತ್ತು. ಅವರು ಡಾಕ್ಟರ್ ಕೆ ನಾಗರತ್ನಮ್ಮ ಅವರು. ಅವರ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡ್ಬೇಕಾದ್ರೆ ಸುಮಾರು ಜನಗಳ ಸಂದರ್ಶನ ಮಾಡುವಂತ ಅವಕಾಶ ಸಿಕ್ಕಿತ್ತು. ಅಂತ ಸಂದರ್ಭದಲ್ಲಿ ಇನ್ನೊಬ್ಬ ಮಹಾನ್ ರಂಗಭೂಮಿಯ ಕಲಾವಿದೆಯ ಸಂದರ್ಶನ ಮಾಡುವಂತ ಅವಕಾಶವೂ ನಮ್ಗೆ ಸಿಕ್ಕಿತು. ಅವ್ರು ಯಾರು ಅಂತ ಕೇಳ್ತೀರಾ? ಈ ಹಾಡು ಕೇಳ್ಕೊಂಬನ್ನಿ. ತಾಕುಣಿವಳೆ ಕಾಳಿ ದೈತ್ಯರುಂಡ ಮಾಲೆ, ತಾಕುಣಿವಳೆ ಕಾಳಿ ದೈತ್ಯರುಂಡ ಮಾಲೆ, ಕಿಳಿದುಂಬಿ ಕಾಳಿ ಚಂಡಿ ಕಲರಿದೆ, ಕಿಳಿದುಂಬಿ ಕಾಳಿ ಚಂಡಿ ಕಲರಿದೆ ರಘುತವ ಇಂಟಿ ಕಾಳಿ. ಈ ಹಾಡು ಕೇಳಿದ್ರೆ, ಈ ಹಾಡು ಹಾಡಿದ್ರ ವಯಸ್ಸು ಎಷ್ಟಿರ್ಬೋದು? 18 ಅಲ್ಲ, 80 ವರ್ಷ. ಈ ಹಾಡು ಹಾಡಿದವರೇ ಸುಭದ್ರಮ್ಮ ಮನ್ಸೂರ್. ಗಳರುಂಡ ಮಾಲ ಶೈಲ ಮನೋಹಾರ, ಗಳರುಂಡ ಮಾಲ ಶೈಲ ಮನೋಹಾರ, ನಾಮಾಮೃತ ಸಾರ ನಿತ್ಯ ಮಧುಪಾನ. ಇವರು ಎಷ್ಟು ಚೆನ್ನಾಗಿ ಹಾಡ್ತಾರೋ ಅಷ್ಟೇ ಚೆನ್ನಾಗಿ ಅಭಿನಯಿಸ್ತಾರೆ ಕೂಡ. ಹಾಡು ಮತ್ತು ಸಂಗೀತ ಈ ಎರಡರಲ್ಲೂ ಅಗಾಧ ಸಾಧನೆ ಮಾಡಿದಂಥವರು ಸುಭದ್ರಮ್ಮ ಮನ್ಸೂರ್ ಅವರು. ನಾನು ಇದೇ ಸಿದ್ದಾಪುರದಲ್ಲಿರುವ ಹೇಮರಟ್ಟಿಯ ಸೊಸೆ. ನನಗೆ ಮಲ್ಲಮ್ಮನೆನ್ನುವರು ಗೋಸೇವೆಯಂತಹ ಪವಿತ್ರ ಕಾರ್ಯಕ್ಕೆ ಹಚ್ಚಿದ ನನ್ನ ಮನೆಯವರನ್ನು ಹಳೆಯಬೇಡಿ. ಸುಭದ್ರಮ್ಮ ಅವ್ರ ಬಗ್ಗೆ ಇನ್ನೊಂದು ವಿಷಯ ಹೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಕನ್ನಡ ಕಟ್ಟುವ ಕೆಲಸಕ್ಕಾಗಿಯೇ ಪ್ರಾರಂಭವಾದಂತಹ ಕನ್ನಡ ಹಂಪಿ ವಿಶ್ವವಿದ್ಯಾಲಯ ಸುಭದ್ರಮ್ಮ ಅವ್ರಿಗೆ ನಾಡೋಜ ಪ್ರಶಸ್ತಿಯನ್ನ ಕೊಟ್ಟಿದೆ. ಆದ್ರೆ ಸುಭದ್ರಮ್ಮ ಅವ್ರ ಮನೆ ಭಾಷೆ ಕನ್ನಡ ಅಲ್ವೇ ಅಲ್ಲ, ಅವ್ರ ಮನೆ ಭಾಷೆ ತೆಲುಗು. ಮಲ್ಲಿನಾಥ ಧ್ಯಾನ ಮಾಡಿ ನಿರಂತರ, ಮಲ್ಲಿನಾಥ ಧ್ಯಾನ. ಇಂಥ ಕನ್ನಡದ ಗಾನ ಕೋಗಿಲೆ ಸುಭದ್ರಮ್ಮ ಅವ್ರು ಹುಟ್ಟಿದ್ದು ಬಳ್ಳಾರಿಲಿ. ತಂದೆ ಜ್ವಾಲಾಪತಿ, ತಾಯಿ ಭಾಗ್ಯಮ್ಮ ಅವರು. ಇವ್ರು ಹುಟ್ಟಿದ್ದು 1939. ಮಲ್ಲಿಕಾರ್ಜುನ ಮಹಾದೇವನ ಪೂಜೆ ಮಾಡಲು ಅನುಕೂಲತೆಯನ್ನು ಒದಗಿಸಿಕೊಟ್ಟ ನನ್ನ ಪುಣ್ಯಾತ್ಮರಾದ ಅತ್ತಿನಗೆಣ್ಣೆಯರು, ನನ್ನ ಗುರುಗಳು, ಹಿರಿಯರು, ಸನ್ಮಾರ್ಗದರ್ಶಕರು. ಸುಭದ್ರಮ್ಮ ಮನ್ಸೂರ್ ಅವರು ತಮ್ಮ 11 ವಯಸ್ಸಿಗೆ ಬಾಲನಟಿಯಾಗಿ ರಂಗಭೂಮಿಗೆ ಸೇರ್ತಾರೆ. ನಮ್ಮ ತಂದೆ ತೀರ್ಕೊಂಡು ಹೋಗಿದ್ರು ನನಗೆ 12 ವರ್ಷ ಇದ್ದಾಗ. 6ನೇ ಕ್ಲಾಸ್ವರೆಗೆ ಓದಿದೆ, 3ನೇ ಪರೀಕ್ಷೆ ಬಂತು, ಪರೀಕ್ಷೆ ಬರೀಲಿಲ್ಲ. ಅಷ್ಟೊತ್ತಿಗೆ ನಮ್ಮ ತಾಯಿಯವರಿಗೆ ಎಲ್ಲಾದರೂ ಕಂಪನಿ ಸೇರಿಸ್ಬೇಕನ್ನೋ ಆಲೋಚನೆ ಇತ್ತು. ಆವಾಗ ಬಳ್ಳಾರಿ ಲಲಿತಮ್ಮ ಅವ್ರ ಮನೆಗೆ ಹೋಗಿ ಕೇಳಿದ್ವಿ. ಹಿರಣ್ಣಯ್ಯನವರು, ಮಾಸ್ಟರ್ ಹಿರಣ್ಣಯ್ಯನವರು ಅವರಲ್ಲೇ ಕಂಪನಿ ಎಲ್ಲ ಮಾಡಿದ್ರಲ್ಲಿ, ಅವರ ಕಂಪನಿ ಇದೆಯಲ್ಲ ಅಂತ ಅಂದ್ಬಿಟ್ಟು ನಮ್ಮಮ್ಮ ಕೇಳಲಿಕ್ಕೆ ಅಂತ ಹೋದರು. ಅವರೇನು ಮಾಡಿದ್ರು, ಇಲ್ಲ ಭಾಗ್ಯಮ್ಮ, ಸದ್ಯಕ್ಕೆ ನಾವು ಕಂಪನಿ ನಿಲ್ಲಿಸಿದ್ದೀವಿ, ಮತ್ತೆ ಪ್ರಾರಂಭವಾದಾಗ ಹೇಳ್ತೀನಿ ಅಂತ ಹೇಳಿದರು. ಇವೋ ನಮಗೆ ಈಗ ಹಸಿವು, ನೀವು ಯಾವಾಗ ಪ್ರಾರಂಭ ಮಾಡಬೇಕು, ನನ್ನ ಮಗಳು ಯಾವಾಗ ನಿಮ್ಮ ಕಂಪನಿ ಸೇರಬೇಕು ಅಂತ ನಮ್ಮ ತಾಯಿ ವಾಪಸ್ ಬಂದರು. ಅಷ್ಟೊತ್ತಿಗೆ ಸುಮಂಗಲಿ ನಾಟ್ಯ ಸಂಘ ಬಳ್ಳಾರಿಗೆ ಬಂದಿತ್ತು. ಥ್ಯಾಕ್ರೇನ್ ಪಾತ್ರ ಮಾಡಿದ್ದಾರೆ ನೋಡ್ರಿ, ಕಿತ್ತೂರು ಚೆನ್ನಮ್ಮ ಸಿನಿಮಾದಲ್ಲಿ ಅವರು ಒಂದು ಸಂಘ ಮಾಡಿಕೊಂಡು ಬಳ್ಳಾರಿಗೆ ಬಂದಿದ್ರು. ಇಲ್ಲಿ ಟಿಪ್ಪು ಸುಲ್ತಾನ್ ನಾಟಕ ಪ್ರಾರಂಭ ಮಾಡಿದರು. ಅದಕ್ಕೆ ಬಾಲಪಾರ್ಟಿಗೆ ಮಕ್ಕಳು ಬೇಕಾಗಿತ್ತು ಅವರಿಗೆ. ನಮ್ಮ ಆಪರೇಟರ್ ನಾರಾಯಣಪ್ಪ ಅಂತ ಒಬ್ಬರಿದ್ದರು, ಅವರಿಗೆ ನಮ್ಮ ತಾಯಿಯವ್ರ ಪರಿಚಯ. ಅವರು ಬಂದು, ಭಾಗ್ಯಮ್ಮ ಹೀಗೆ ಬಂದಿದೆ ಕಂಪನಿ, ಮಕ್ಕಳು ಬೇಕಂತಾನೆ, ನೀನು ಹೋಗಿ ನಿನ್ನ ಮಗಳನ್ನ ಸೇರಿಸ್ಬೇಕು ಅಂತಿದ್ಯಲ್ಲ, ಹೋಗಿ ಸೇರಿಸ್ತೇ ಅಂತ ಕೇಳಿದರು. ಅಲ್ಲಿ ಹೋದ್ವಿ, ಅವರು ಒಂದು ಹಾಡು ಹೇಳು ಪಾಪ ಅಂತ ಹೇಳಿ. ಅವಾಗ ಗುಣಸುಂದರಿ ಅಂತ ಒಂದು ತೆಲುಗು ಪಿಕ್ಚರ್ ಬಂದಿತ್ತು. ನನಗೆ ಯಾವುದೇ ಹಾಡು ಕೇಳಿದ ತಕ್ಷಣ ಅದನ್ನು ಕಿವಿಯಲ್ಲಿ ಹಾಕ್ಕೊಂಡು ಅದನ್ನು ಕಲಿತು ಮನಸ್ಸಿನಲ್ಲಿ ಊತಿಸ್ಕೊಳ್ಳೋವರೆಗೂ ನಾನು ಅದನ್ನು ಬಿಡ್ತಾ ಇರಲಿಲ್ಲ. ಅಷ್ಟು ಹಾಡಿನ ಕಡೆಗೆ ಗಮನ ಜಾಸ್ತಿ ನನಗೆ. ಅದರಲ್ಲಿ ಒಂದು ಗುಣಸುಂದರಿ ಒಂದು ಹಾಡು ಹೇಳ್ತಾಳೆ, ಹಾಡಮ್ಮ ಅಂತ ಅವ್ರನ್ನ ಕೇಳಿದ ತಕ್ಷಣ, ರಾವ ಮೊರವಿನವ ನೀವುವಿನ ದಿಕ್ಕೆವರೇ, ಓ ರಾಜರಾಜೇಶ್ವರಿ, ಓ ಮಾತಾ. ಈ ಹಾಡು ಹಾಡಿದೆ. ಇದು ನೋಡ್ರೆ, ನಾನು 12ನೇ ವರ್ಷದಲ್ಲಿ ಕಲಿತು ಹಾಡಿದೆ. ಈಗ ಜ್ಞಾಪಕ ಇದೆ. ಕಂಪನಿಗೆ ಸೇರಿಸ್ಕೊಂಡ್ರು, ಅಲ್ಲಿಂದ ಬಾಲ ಪಾರ್ಟ್ ಅವೆಲ್ಲ ಮಾಡ್ಕೊಂತ ಕಂಪನಿಯಿಂದ ಮುಂದೆ ಬೆಳವಣಿಗೆ.
ಸುಭದ್ರಮ್ಮ ಅವರು ಮುಂದೆ ಹಾಡು ನಟಿಯಾಗಿ ಕರ್ನಾಟಕ ಮತ್ತು ಆಂಧ್ರದಲ್ಲಿ ಸುಮಾರು ಕಂಪನಿ ನಾಟಕಗಳಲ್ಲಿ ಅಭಿನಯಿಸ್ತಾರೆ. ಇದೇ ಸಂದರ್ಭದಲ್ಲಿ ಇನ್ನೊಬ್ಬ ಖ್ಯಾತ ನಟರಾದ ಲಿಂಗರಾಜ್ ಮನ್ಸೂರ್ ಮತ್ತು ಸುಭದ್ರಮ್ಮ ಅವರ ಮಧ್ಯೆ ಪ್ರೇಮಾಂಕುರವಾಗುತ್ತೆ. ಇವರಿಬ್ರು 1952 ಮದುವೆ ಆಗ್ತಾರೆ. ಅಲ್ಲಿಂದ ಸುಭದ್ರಮ್ಮ ಮನ್ಸೂರ್ ಆಗ್ತಾರೆ. ಸುಭದ್ರಮ್ಮ ಅವ್ರ ಮದುವೆ ಆದಾಗ ಅವ್ರಿಗೆ 13 ವರ್ಷ, ಅವ್ರ ಪತಿ ಲಿಂಗರಾಜ್ ಅವ್ರಿಗೆ 36 ವರ್ಷ, ಅವರಿಬ್ರು ಮಧ್ಯೆ ವಯಸ್ಸಿನ ಅಂತರ 23 ವರ್ಷ. ಮಾಸ್ಟರ್ ಹಿರಣ್ಯನ ಕಂಪನಿಯಲ್ಲಿ 5 ವರ್ಷ, ಬೆನಕಟ್ಟೆ ಕಂಪನಿ ಅಂತ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಅಲ್ಲಿ 1-2 ವರ್ಷ, ಏಣಿಗೆ ಬಾಳಪ್ಪ ಅವರು ಕಲಾ ವೈಭವ ನಾಟ್ಯ ಸಂಘ ಅವರಲ್ಲಿ 8 ವರ್ಷ. 8 ವರ್ಷ ಇದ್ರು ನನಗೆ ಸಂಬಳ ಅಷ್ಟಾಗ ಕೊಡ್ತು. 8 ವರ್ಷಕ್ಕೆ 40 ರೂಪಾಯಿ ಕೊಟ್ರು ಅವರು. ಫಸ್ಟ್ 20 ರೂಪಾಯಿ ಕೊಟ್ರು, ಆಮೇಲೆ 20 ಜಾಸ್ತಿ ಮಾಡಿದ್ರು. ಭಾರತೀಯ ಗರತಿ ಎಂಬ ಪುಣ್ಯ ಕೋಗಿಲಿಯ ಕೂಗು ಮುಗಿಲ ಮುಟ್ಟಲಿ, ಸೃಷ್ಟಿಯ ಹಿರಣ್ಯ ಗರ್ಭವೇ ತಲ್ಲಲ್ಲಿಸುವಂತೆ ಮರುಧ್ವನಿ ಮಾಡಲಿ, ಜಯ ಭಾರತಿ ಜಯ ಭಾರತಿ ಜಯ ಭಾರತಿ ಎಂದು. 17 ವರ್ಷಗಳ ತಮ್ಮ ಕಂಪನಿ ನಾಟಕದ ಜೀವನ ಸಾಕೆನಿಸಿ ಈ ದಂಪತಿಗಳು ಬಳ್ಳಾರಿಗೆ ಬಂದು ನೆಲೆಸ್ತಾರೆ. ಆಗ ಲಿಂಗರಾಜ್ ಮನ್ಸೂರ್ ಅವ್ರಿಗೆ 50 ವರ್ಷ, ಸುಭದ್ರಮ್ಮ ಅವ್ರಿಗೆ 27 ವರ್ಷದ ಹರೆಯ. ಜೊತೆಗೆ ರಂಗಭೂಮಿಯಲ್ಲಿ ಅವಕಾಶಗಳು ಕಡಿಮೆ ಆಗಿರೋದ್ರಿಂದ ಲಿಂಗರಾಜ್ ಮನ್ಸೂರ್ ಅವರು ಮನೇಲೇ ಇರಬೇಕಾಯ್ತು. ಆದ್ರೆ ಸುಭದ್ರಮ್ಮ ಮನ್ಸೂರ್ ಅವ್ರಿಗೆ ಹೆಚ್ಚು ಹೆಚ್ಚು ಅವಕಾಶಗಳು ಬರತೊಡಗಿದ್ ಹಾಗಾಗಿ ಲಿಂಗರಾಜ್ ಅವರಿಗೆ ನಿವೃತ್ತಿ ಜೀವನ, ಆದ್ರೆ ಸುಭದ್ರಮ್ಮ ಅವ್ರಿಗೆ ಬಿಡುವಿಲ್ಲದ ಕೆಲಸ. ನಮ್ಮ ತಂದೆ ಪೆಟಿಗೆ ಬಾರಿಸ್ತಾ ಇದ್ರು, ಮೆಕ್ಯಾನಿಕ್ ಅವರು. ನಮ್ಮ ತಾಯಿ ಸಂಗೀತ ವಿದುಷಿ ದಕ್ಷಿಣ. ನನಗೆ ಯಾಕೆ ಅವ್ರು ಸಂಗೀತ ಹಿಡಿಸಲಿಲ್ಲ, ಅವ್ರ ಗುರುಗಳ ಹತ್ರನೂ ಹೋದ್ರು ಅವ್ರು ಸರಿಯಾಗಿ ಹೇಳ್ಕೊಡ್ತಿರಲಿಲ್ಲ, ನಾನು ಕಲೀಲಿಲ್ಲ ಅದನ್ನು. ನನ್ನ 25ನೇ ವರ್ಷಕ್ಕೆ ನನಗೆ ಗುರು ಸಿಕ್ಕಿರೋದು ಈ ಬಳ್ಳಾರಿ ಬಂದಮೇಲೆ, ಚಂದ್ರಶೇಖರ್ ಗವಾಯಿಗಳು ಅಂತ. ಅವರು ನನಗೆ ರಾಗ ತಾಳ ಪದ್ಧತಿ ಎಲ್ಲ ಕಲಿಸ್ಕೊಟ್ಟವ್ರು. ಇವತ್ತು ಅವ್ರು ನೆನೆಸಿ ನಾನು ಹಾಡಬೇಕು ಅಂತ ಗುರು ಸಿಕ್ಕರು. ಮೈ ತುಂಬಿ ಬಂದಿ ಹುದು ರಾತ್ರಿ, ಕಣ್ಮುಚ್ಚಿ ಮಲಗಿ ಹಳೆ ಧಾತ್ರಿ, ಏಕಾಂತವಾಗಿದೆ ಬಹುಮೌನ ಸಾಗಿದೆ, ಏಕಾಂತವಾಗಿದೆ ಬಹುಮೌನ ಸಾಗಿದೆ, ಹಾಯಾಗಿ ನೀ ಮಲಗು ಕಂದ. ಹಾಡು ಮತ್ತು ಅಭಿನಯ ಎರಡರಲ್ಲೂ ತುಂಬಾ ಪರಿಣಿತಿ ಹೊಂದಿದಂತಹ ಸುಭದ್ರಮ್ಮ ಅವರು ಸುಮಾರು 50 ವರ್ಷಗಳ ಕಾಲ ಕರ್ನಾಟಕದಾದ್ಯಂತ ಸುಮಾರು 20,000ಕ್ಕೂ ಹೆಚ್ಚಿನ ಪ್ರಯೋಗಗಳಲ್ಲಿ ಅಭಿನಯಿಸಿದ್ದಾರೆ. ಯಾವ ನಾಟಕ ಮಾಡಿದ್ದೀನಿ? ಅಯ್ಯೋ, ಒಂದ 2 1,000 ನಾಟಕ ಮಾಡಿ. ಗುಬ್ಬಿ ಕುರುಕ್ಷೇತ್ರದಲ್ಲಿ ಕುಂತಿ ಗಾಂಧಾರಿ, ಆಮೇಲೆ ವೀರಾಭಿಮನ್ಯದಲ್ಲಿ ಸುಭದ್ರೆ ಪಾತ್ರ, ಈ ಕಡೆ ಪುಟ್ಸ್ವಾಮಿ ಅವರು ಕುರುಕ್ಷೇತ್ರ ಅಲ್ಲ, ಕಂದಕಲ್ಲ ಹನುಮಂತರಾಯ ಬರೆದು ಕುರುಕ್ಷೇತ್ರ ಹೊಂದಿದೆ, ಅದರಲ್ಲಿ ದ್ರೌಪದಿ ಪಾತ್ರ, ಅಕ್ಷಯಾಮರದಲ್ಲಿ ದ್ರೌಪದಿ ಪಾತ್ರ, ನರವೀರ ಪಾರ್ಥದಲ್ಲಿ ದ್ರೌಪದಿ ಪಾತ್ರ, ರಕ್ತರಾತ್ರಿಯಲ್ಲಿ ದ್ರೌಪದಿ ಪಾತ್ರ, ಸಂಪೂರ್ಣ ಹೇಮರೆಡ್ಡಿ ಮಲ್ಲಮ್ಮನ ಆಟದಲ್ಲಿ ಮಲ್ಲಮ್ಮನ ಪಾತ್ರ, ಅದಾದಮೇಲೆ ಅಕ್ಕ ಮಹಾದೇವಿ ಪಾತ್ರ, ಅದಾದಮೇಲೆ ಸೋಷಿಯಲ್ ಡ್ರಾಮಾಗಳು ಅಣ್ಣ ತಂಗಿ ಅಣ್ಣ ತಮ್ಮ ಈ ಥರ ಸಾಕಷ್ಟು ನಾಟಕಗಳು ಮಾಡಿ ಇಡೀ ಇಂಡಿಯಾ ಸುತ್ತಿದೆ. ಪರದೇಶನೂ ಹೋಗಿ ಬಂದಾಯ್ತು. ರಂಗಗೀತೆಗಳಿಗೆ ಶಾಸ್ತ್ರೀಯ ಸಂಗೀತದ ಟಚ್ ಕೊಟ್ಟಿದ್ದು ಸುಭದ್ರಮ್ಮ ಮನ್ಸೂರ್ ಅವರು. ಸುಭದ್ರಮ್ಮ ಮನ್ಸೂರ್ ಅವರು ಕಂಠ ಎಷ್ಟು ಮಧುರ ಅಂದ್ರೆ, ಇವರೇನಾದ್ರೂ ಚಿತ್ರರಂಗಕ್ಕೆ ಹೋಗಿದ್ರೆ, ಅದರಲ್ಲೂ ಹಿಂದಿ ಚಿತ್ರರಂಗಕ್ಕೆ ಹೋಗಿದ್ರೆ ಲತಾ ಮಂಗೇಶ್ಕರ್ ಅವರಷ್ಟೇ ಖ್ಯಾತಿ ಪಡೆದಿದ್ರು ಅನ್ನೋದು ಅವ್ರ ಹಾಡು ಕೇಳಿದವರ ಅಭಿಪ್ರಾಯ. ಮಗುವಾಗಿ ಮುದ್ದಾಗಿ ಇರುವಷ್ಟೇ ಚಂದ, ಮಗುವಾಗಿ ಮುದ್ದಾಗಿ ಇರುವಷ್ಟೇ ಚಂದ, ನಿಜವಾದ ನಗೆ ಸವಿಯ ಈ ಬಾಳೆ ಅಂದ, ಬೆಳೆಯುತ್ತ ಬೆಳೆಯುತ್ತ ಬಳಸುವುದೇ ಬಂಧ, ಎಳೆತನವೇ ಜೀವನದ ಸವಿಸಾರ ಕಂದ. ಸುಭದ್ರಮ್ಮ ಅವ್ರಿಗೆ ಸುಮಾರು ಪ್ರತಿಷ್ಠಿತ ಪ್ರಶಸ್ತಿಗಳು ಬಂದಿವೆ. ಗುಬ್ಬಿ ವೀರಣ್ಣ ಪ್ರಶಸ್ತಿ, ನಾಡೋಜ, ಡಾಕ್ಟರೇಟ್, ರಾಜ್ಯೋತ್ಸವ, ನಾಟಕ ಅಕಾಡೆಮಿ, ಆಳ್ವಾಸ್ ನುಡಿಸಿರಿ, ಅಮೆರಿಕದ ವಿಶ್ವ ಅಕ್ಕ ಸಮ್ಮೇಳನ ಮುಂತಾದ ಪ್ರತಿಷ್ಠಿತ ಪ್ರಶಸ್ತಿಗಳು ಸುಭದ್ರಮ್ಮನವರು ಮುಡಿಗೇರಿವೆ. ರಸವೋ ವಿರಸವೋ ವಿಧಿ ಸೂತ್ರ ಮಗುವೇ. ನಾಡೋಜ ಪ್ರಶಸ್ತಿ ಪಡೆದಂತ ಸುಭದ್ರಮ್ಮ ಅವರು ತಮ್ಮ 80ರ ಇಳಿ ವಯಸ್ಸಿನಲ್ಲೂ ಕೂಡ ಹಳ್ಳಿಗಳಿಗೆ ಹೋಗಿ ನಾಟಕ ಮಾಡೋದನ್ನ ನಿಲ್ಲಿಸಿಲ್ಲ. ಈಗಲೂ ಕೂಡ 15 ಜನರ ತಂಡ ಕಟ್ಕೊಂಡು ಯಾರೇ 30,000 ಕೊಟ್ಟರು ಅವ್ರ ಊರಿಗೆ ಹೋಗಿ ನಾಟಕ ಮಾಡಿ ಬರ್ತೀವಿ ಅಂತ ನಮ್ರವಾಗಿ ಹೇಳ್ತಾರೆ. ಬಣ್ಣದ ಬದುಕಿನಲ್ಲಿ ನಾನು ಸಂತೃಪ್ತಿ, ಯಾವ ಆಸೆಗಳು ಉಳಿದಿಲ್ಲ. ಇಂಥದ್ದು ಬೇಕು ಅಂತ ಆಸೆ ಪಟ್ಟ ಸ್ವಭಾವ ನನ್ನಲ್ಲಿ. ರಂಗಭೂಮಿಗೆ ಹೊಸದಾಗಿ ಬರುವಂಥ ಕಲಾವಿದರಿಗೆ ನೀವೇನು ಕಿವಿ ಮಾತು ಹೇಳ್ತೀರಿ ಅಂದಾಗ, ನಿಷ್ಠೆ ಬೇಕು, ಶ್ರದ್ಧೆ ಬೇಕು. ಯಾವುದೇ ಪಾತ್ರ ಮಾಡಬೇಕಾದ್ರೆ ಅದರಲ್ಲಿ ಭಾವ ಏನಿದೆ ಅರ್ಥ ಮಾಡಿಕೊಂಡು ಅದಕ್ಕೆ ಜೀವ ತುಂಬಬೇಕು. ಜನ ನಮ್ಮನ್ನು ನೋಡ್ತಾರೆ, ಆಕರ್ಷಣೆ ಪಡ್ತಾರೆ, ಅದನ್ನು ಕಳ್ಕೋಬಾರ್ದು. ಈ ಕಲಾವಿದರು ಅಸಹ್ಯ ರೀತಿಯಿಂದ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಶ್ರದ್ಧೆ ಬೇಕು ಮನುಷ್ಯನಿಗೆ. ಯಾವುದಾಗಲಿ ಕಲಿತು ಹೆಜ್ಜೆ ಇಡಬೇಕಾಗಲಿ, ಕಲೀಲಾರ್ದ ಹೆಜ್ಜೆ ಇಡಬಾರದು. ಈ ಮಾತು ನನ್ನನ್ನು ಸೇರಿಸಿ ಅನೇಕ ಕಲಾವಿದರಿಗೆ ಮಾದರಿಯಾಗಲಿ.
ಸುಭದ್ರಮ್ಮ ದೀರ್ಘಾಯುಷಿಯಾಗ್ಲಿ. ಬಂದುದೇ ರಸವೆನಲು ಬಾಳೆಲ್ಲ ನಗುವೆ, ನಗೆಯೋ ನೋವೋ ನೀ ಸಹಿಸುವಾದರೆ, ಹಾಗೆಯಾಗದಿರು ಜಗಕ್ಕೆ ಅದುವೇ ನಿಜ ಬಾಳುವೆ, ಹಾಯಾಗಿ ನೀ ಮಲಗು ಕಂದಾ.